ಎಲ್ಲರಿಗೂ ನಮಸ್ಕಾರಗಳು. ನಮ್ಮ ಕನಸಿನ ಶಾಲೆಯ ಚಿತ್ರಣ ವೀಕ್ಷಣೆಗೆ ತಮಗೆಲ್ಲ ಸುಸ್ವಾಗತ. ಇದು ಶಾಲೆಯ ಹೊರನೋಟ. ನರೇಗಾ ಯೋಜನೆಯಡಿಯಲ್ಲಿ ನಿರ್ಮಿಸಿದ ಕಾಂಪೌಂಡ್ ಮತ್ತು ಕಮಾನು ನಮ್ಮ ಶಾಲೆಯ ಆಕರ್ಷಣೆಯ ಬಿಂದು. RMSA ಯೋಜನೆಯಡಿಯಲ್ಲಿ ನಿರ್ಮಾಣವಾದ ಶಾಲಾ ಕಟ್ಟಡ ಇದು. 10 ಕೊಠಡಿಗಳಿಂದ ಕೂಡಿದೆ. ರಂಗಮಂಟಪ, ಅಡುಗೆ ಮನೆ, ಶಾಲಾ ಪೌಷ್ಟಿಕವನ, ಶಾಲಾ ಉದ್ಯಾನವನ ಸದಾ ಹಸಿರಿನಿಂದ ಕಂಗೊಳಿಸುತ್ತವೆ. ಕೈ ತೋಟದಲ್ಲಿ ವಿವಿಧ ಜಾತಿಯ ಹಣ್ಣು ಮತ್ತು ತರಕಾರಿಗಳು ಬೆಳೆಯಲಾಗುತ್ತದೆ. ಸಾಲು ಸಾಲು ಮರಗಳಿಂದ ಸುತ್ತುವರಿದ ಆಟದ ಮೈದಾನ. ಸುತ್ತಲೂ ಬಾಳೆ, ನುಗ್ಗೆ, ನಿಂಬೆ, ಕರಿಬೇವು, ಪಪ್ಪಾಯ ಮತ್ತು ಹೂ ಗಿಡಗಳ ರಾಶಿಯೇ ಇದೆ. ಸ್ವಚ್ಛವಾದ ಶೌಚಾಲಯಗಳು ನಮ್ಮ ಶಾಲೆಯ ಮತ್ತೊಂದು ಹೆಮ್ಮೆ. ಬಾಲಕರಿಗೆ, ಬಾಲಕಿಯರಿಗೆ, ವಿಕಲಚೇತನ ಮಕ್ಕಳಿಗೆ ಪ್ರತ್ಯೇಕವಾದ ಶೌಚಾಲಯ. ಶಾಲಾ ಉದ್ಯಾನವನವನ್ನು ಇಕೋ ಕ್ಲಬ್, NSS ಘಟಕ ಮತ್ತು ಶಾಲಾ ಮಂತ್ರಿಮಂಡಲ ನಿರ್ವಹಣೆ ಮಾಡುತ್ತದೆ. ನಮ್ಮ ಶಾಲೆ CCTV ನಿಗಾವಣೆಯಲ್ಲಿದೆ. ಟಾಲ್ಪ್ ಯೋಜನೆಯ ಸುಸಜ್ಜಿತ ಕಂಪ್ಯೂಟರ್ ಪ್ರಯೋಗಾಲಯ ಇದು. 16 ಕಂಪ್ಯೂಟರ್ಗಳಲ್ಲಿ 5 ಕಂಪ್ಯೂಟರ್ಗಳು ರೋಟ್ರಿ ವತಿಯಿಂದ ದಾನವಾಗಿ ನೀಡಲಾಗಿದೆ. ಇದು ಬೆಳಗಿನ ಪ್ರಾರ್ಥನಾ ಸಮಯ. ಮಕ್ಕಳಿಂದ ಪ್ರತಿದಿನ ದಿನಪತ್ರಿಕೆ ಓದಿಸುವುದು, ದಿನಕ್ಕೊಂದು ವಚನ, ಸುಭಾಷಿತ, ರಸಪ್ರಶ್ನೆ ಕೇಳುವುದು, ಹುಟ್ಟುಹಬ್ಬದ ಶುಭಾಶಯ ಕೋರುವುದು ಮುಂತಾದವು ಪ್ರತಿನಿತ್ಯ ಮಾಡಲಾಗುತ್ತದೆ. ಇದರಲ್ಲಿ ಮಕ್ಕಳು ತುಂಬ ಆಸಕ್ತಿಯಿಂದ ಭಾಗವಹಿಸುತ್ತಾರೆ. ಗ್ರಾಮಸ್ಥರಿಗೆ ಶಾಲಾ ಪ್ರಾರ್ಥನೆ ನೋಡುವುದೇ ಒಂದು ಆನಂದ. ಶಾಲಾ ಪ್ರಾರ್ಥನೆಗಿಂತ ಮುಂಚೆ ಮಕ್ಕಳು ಕೆನೆಭರಿತ ಹಾಲು ಸೇವನೆಯನ್ನು ಮಾಡುತ್ತಾರೆ. ಶಿಸ್ತಿನಿಂದ ಕುಳಿತು ಪೌಷ್ಟಿಕ ಆಹಾರ ಸೇವನೆ, ಸೋಪಿನಿಂದ ಕೈ ತೊಳೆಯುವುದು ಉತ್ತಮ ಅಭ್ಯಾಸಗಳು. ಕ್ರೀಡಾ ಚಟುವಟಿಕೆಗಳಲ್ಲೂ ಕೂಡ ನಮ್ಮ ಮಕ್ಕಳ ಸಾಧನೆ ಉತ್ತಮವಾಗಿದೆ. ಶಾಲೆಯ ಮತ್ತೊಂದು ವಿಶೇಷತೆ ಎಂದರೆ ಎಲ್ಲ ತರಗತಿಗಳಲ್ಲಿಯೂ ದಾನಿಗಳ ಸಹಾಯದಿಂದ ಸ್ಮಾರ್ಟ್ ತರಗತಿಗಳನ್ನು ಮಾಡಿರುವುದು. ಅಂಕಿಗಳನ್ನ ಉಳ್ಕೊಂಡಿರ್ತವೆ. ಈಗ ನಾನು ಈಗ ತಾನೆ ಹೇಳಿದ್ದೀನಿ, ಅಡ್ಡವಾಗಿ ಯೋಗ ಮಾಡಬೇಕಾದ್ರೆ ಮೊದಲಿಗೆ ಲಘು ವ್ಯಾಯಾಮಗಳನ್ನ ನಾವು ಮಾಡಬೇಕಾಗುತ್ತದೆ. ಲಘು ವ್ಯಾಯಾಮ ಆದ್ಮೇಲೆ ನಾವು ಯೋಗಾಸನವನ್ನು ಮಾಡಬೇಕಾಗುತ್ತದೆ. ಯೋಗಾಸನದಲ್ಲಿ 12 ತರಗತಿ ಕೊಠಡಿಗಳಲ್ಲಿ ಸುಸಜ್ಜಿತ ಪೀಠೋಪಕರಣಗಳಿದ್ದು ಎಲ್ಲಾ ತರಗತಿಗಳಲ್ಲೂ ಗ್ರೀನ್ ಮತ್ತು ವೈಟ್ ಬೋರ್ಡ್ಗಳನ್ನು ಅಳವಡಿಸಲಾಗಿದೆ. ಎಲ್ಲ ತರಗತಿ ಕೊಠಡಿಗಳಲ್ಲಿ ಬ್ರಾಡ್ಬ್ಯಾಂಡ್ ಸಹಿತ ಸ್ಮಾರ್ಟ್ ಕ್ಲಾಸ್ ಸೌಲಭ್ಯವಿದ್ದು ವಿಡಿಯೋ ಪ್ರದರ್ಶನ, ಪ್ರಯೋಗಗಳು, ಲೈವ್ ಕಾರ್ಯಕ್ರಮಗಳು, PPT ಬಳಕೆ, ಕ್ವಿಜ್ ಮುಂತಾದ ಚಟುವಟಿಕೆಗಳನ್ನು ಪರಿಣಾಮಕಾರಿಯಾಗಿ ಮಾಡಬಹುದು. ಪಶ್ಚಿಮ ತೀರದ ಪ್ರಮುಖ ಬಂದರುಗಳು ಮುಂಬೈ, ಜವಾಹರಲಾಲ್ ಪೋರ್ಟ್. ಇಲ್ಲಿ ಮಕ್ಕಳು ಕಲಿಕೆಯಲ್ಲಿ ಆಸಕ್ತಿಯಿಂದ ಭಾಗವಹಿಸುತ್ತಾರೆ. ಕೊಚ್ಚಿ, ಬರ್ಮಗೋವಾ, ಕಾಂಡ್ಲಾ, ಇವು ಪಶ್ಚಿಮ ತೀರದ ಪ್ರಮುಖ ಬಂದರುಗಳು.
ಮಹಾಕಾವ್ಯ ಜನಪದ ಜನಪದ ಮಹಾಕಾವ್ಯ ಜನಪದ ಮಹಾಕಾವ್ಯ ಮತ್ತಿನ್ನೊಬ್ಬರು ಯಾರು ಹೇಳ್ತೀರಿ ಜನಪದ ಮಹಾಕಾವ್ಯ ನೋಡೋಣ ಈ ಅಕ್ಷರಗಳನ್ನ ಸರಿಯಾಗಿ ಜೋಡಿಸಿದ್ರೆ ಉತ್ತರ ಏನಾಗುತ್ತೆ ಜನಪದ ಮಹಾಕಾವ್ಯ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಈ ಕೆಳಗಿನ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ ಅರ್ಥಪೂರ್ಣವಾದ ಪದವನ್ನ ರಚಿಸಿ ಮತ್ತೆ ನಿಮಗೆ ಅಕ್ಷರಗಳು ಬರ್ತಾ ಇದೆ ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿದ್ರೆ ಒಂದು ಉತ್ತರ ಬರುತ್ತೆ ಚೈತ್ರ ಬೆಡ ಬೆಡ ಉತ್ತಮವಾದ ಸಂಪನ್ಮೂಲ ಶಿಕ್ಷಕರಿದ್ದು ದಾಖಲಾತಿಯೂ ಕೂಡ ಉತ್ತಮವಾಗಿದೆ 9 ವರ್ಷಗಳಲ್ಲಿ 4 ಬಾರಿ ಶೇಕಡ 100 ಫಲಿತಾಂಶ 5 ಬಾರಿ ಶೇಕಡ 95 ನಮಗೆಲ್ಲರಿಗೂ ಆಧುನಿಕ ತಂತ್ರಜ್ಞಾನದೊಂದಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ದೊರೆಯುತ್ತಿದೆ ನಮ್ಮ ಶಾಲೆ ಎಂದರೆ ನಮಗೆ ಬಹಳ ಅಚ್ಚುಮೆಚ್ಚು ಶಾಲೆಯ ಈ ಹಂತದ ಬೆಳವಣಿಗೆಗೆ ಪೋಷಕರು ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಎಸ್ಡಿಎಂಸಿ ಹಾಗೂ ಇಲಾಖಾ ಅಧಿಕಾರಿಗಳು ಕಾರಣರಾಗಿದ್ದಾರೆ ನಾನು ಎಸ್ಡಿಎಂಸಿ ಅಧ್ಯಕ್ಷ ಮಹೇಶ್ ಅಂತ ಹೇಳಿ ಪ್ರೌಢಶಾಲಾ ವಿಭಾಗದ ಅಧ್ಯಕ್ಷನಾಗಿ ಕೆಲಸ ಕಾರ್ಯನಿರ್ವಹಿಸುತ್ತಿದ್ದೇನೆ ಈ ನಮ್ಮ ಶಾಲೆಗೆ ನಮ್ಮ ಎಸ್ಡಿಎಂಸಿ ಕಮಿಟಿ ಮತ್ತು ಶಾಲಾ ಶಿಕ್ಷಕ ವೃಂದದವರಿಂದ ಒಂದು ಮಾದರಿ ಶಾಲೆಯನ್ನಾಗಿ ದಾನಿಗಳ ಸಹಕಾರದಿಂದ ಕಾರ್ಯನಿರ್ವಹಿಸಿಕೊಂಡು ಶಾಲೆಯನ್ನು ಅಭಿವೃದ್ಧಿ ಮಾಡುತ್ತಿದ್ದೇವೆ ಈ ಶಾಲೆ ಅತ್ಯುತ್ತಮವಾಗಿ ಆಧುನಿಕ ತಂತ್ರಜ್ಞಾನವನ್ನು ಕಲಿಕೆಯಲ್ಲಿ ಬಳಸ್ಕೊಳ್ತಾ ಇರ್ತಕ್ಕಂಥ ಶಾಲೆ ಇದಕ್ಕಾಗಿ ನಾನು ಆ ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಸಹ ಶಿಕ್ಷಕರನ್ನು ಅಭಿನಂದಿಸ್ತೀನಿ ಗೌರವಾನ್ವಿತ ಉಪನಿರ್ದೇಶಕರಿಗೆ ಹಾಗೂ ವೀಕ್ಷಿಸಿದ ತಮಗೆ ಧನ್ಯವಾದಗಳು